ಸರ್, ಇವಾಗ ಇನ್ನೊಂದು ಸೆಗ್ಮೆಂಟು. ನಿಮ್ಮ ಬಗ್ಗೆ ಜಾಸ್ತಿ ಗೂಗಲ್ ಮಾಡಿರೋ ಸರ್ಚ್ ತಂದಿದ್ದೀನಿ, ಸೊ ಅದಕ್ಕೆ ಆನ್ಸರ್ ಹೇಳಿ. ನಮ್ಮ ಬಗ್ಗೆ? ಹಾಂ, ನಿಮ್ಮ ಬಗ್ಗೆ. ಸೊ ಮಲ್ಲು ಜಮಖಂಡಿ ಅವರ ಡೇಟ್ ಆಫ್ ಬರ್ತ್ ಏನು? ಅಂದ್ರೆ March 14, 1999. ಮಲ್ಲು ಜಮಖಂಡಿ ಅವರ ನೆಟ್ವರ್ತ್ ಏನು? ಇನ್ನ ಬೇಕಾದ್ರೆ ನುಕ್ಸಾನ್ ಆಗಿದ್ ಕೇಳ್ರಿ ಹೇಳ್ತಣ್ಣ. ಹಂಗಿಲ್ರಿ, ಟೋಟಲ್ ಹೆಂಗಳಾಗ ಬರ್ತೈತ್ರಿ? ಖರ್ಚು ಎಟ್ ಮಾಡ್ತೀವಿ ಕೇಳ ಹೇಳಂದ್ರೆ ಹೇಳ್ತಾನೆ. ಸದ್ಯ ಒಂದ್ ದಿನದ ಎರಡು ಖರ್ಚು ಆಗ್ತೈತಿ, ಎಟ್ಟೆಟ್ಟು ಖರ್ಚು ಆಗೈತಿ, ಅದ್ರ ತಕ್ಕ ಎಷ್ಟು ಆಗ್ತಿರ್ತೈತ್ರಲ್ಲ ಅದ್ರ ತಕ್ಕಂಗೆ ಖರ್ಚು ಇರ್ತೈತ್ರಿ. ಸ್ವಲ್ಪ ಉಳಿತಿರ್ತೈತಿ, ಅದ್ರ ತಕ್ಕಂಗೆ ಖರ್ಚು ಆಗ್ತಿರ್ತೈತಿ. ಸೊ ನಡದೈತ್ರಿ, ಚಲೋ ಅಂತೂ ನಡದೈತ್ರಿ, ಏನು ನುಕ್ಸಾನ ಇಲ್ಲ, ಚಲೋ ಬರ್ತೈತ್ರಿ. ನಾವು ಖುಷಿ ಅದೀನಿ, ನನ್ನ ಜೋಡಿದವ್ರು ಖುಷಿ ಅದಾರ, ನಮ್ಮ ಮನೆಯವ್ರು ಖುಷಿ ಅದಾರ, ಎಲ್ಲರೂ ಖುಷಿ ಆಗಿದಾರೆ, ಅಷ್ಟರಂತೂ ಐತಿ. ಅದಕ್ಕೆ ಮೀರಿನೂ ಅವು ಏನೋ ಬಂದರೂ ಕೆಲಸದ ಮೇಲೆ ಜಾಸ್ತಿ ಆಗ್ಬೇಕು ಅನ್ನೋದು ಇರ್ತೈತಿ. ಯಾವುದೊಂದು ಇಂಟೆನ್ಷನ್ ಎಷ್ಟೇ ಈಗ ಬರ್ತೈತಿ ಬಿಡ್ತೈತಿ, ಅದು ಏನಾದರೂ ಬರಲಿಲ್ಲ ಅಂದ್ರೂ ನಾವೇನು ಮಾಡೋ ಕೆಲಸ ಐತಿ, ಹೆಸರು ಸಲಾಗಿ ಅದನ್ನು ದಬಾಶ್ ಮಾಡ್ತಿರ್ತೈತಿ. ಇಷ್ಟಂತೂ ಆಯ್ತು. ಓಕೆ ಸರ್, ಮಲ್ಲು ಜಮಖಂಡಿ ಅವರ ಗರ್ಲ್ ಫ್ರೆಂಡ್ ಯಾರು? ಮಧ್ಯಾಹ್ನ ಆಗೋ ಹೆಂತಿನವ್ರಲ್ಲ ಈ ಮತ್ತೆ ಹೆಂತಿನ ಗರ್ಲ್ ಫ್ರೆಂಡ್ ಇದ್ದಂಗೆ ಬಿಟ್ರೆ ಮೊಬೈಲ್. ಓಕೆ, ಮೊಬೈಲ್ ನಿಮ್ಮ ಗರ್ಲ್ ಫ್ರೆಂಡಾ? ಓಕೆ ಸರ್, ಮಲ್ಲು ಜಮಖಂಡಿ ಅವರ ಫೋನ್ ನಂಬರ್ ಏನು? ವಾಟ್ಸಪ್ ಅಷ್ಟೇ ಐತ್ರಿ, ಇದು ಬೇಕಾದ್ರೆ ಹೇಳ್ತೇನೆ. ಹೇಳ್ತೀನಿ ಅದು ಜನರಲ್ ಇದಕ್ಕೆ ಹಾಕ್ಬಿಟ್ಟಿನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ಟಿನಿ. 797506176. ವಾಟ್ಸಪ್ ಅಷ್ಟೇ ಐತ್ರಿ, ನಮ್ಮ ಟೀಮ್ದ ನಂಬರ್ ಇದು. ಮಲ್ಲು ಜಮಖಂಡಿ ಅವರ ಯೂಟ್ಯೂಬ್ ಇನ್ಕಮ್ ಎಷ್ಟು? ಈಗ ನಾ ಹೇಳೋದು ಏನೈತ್ರಿ, ಸುಳ್ಳು ಬೇರೆ ಬೇರೆ ಚಾನಲ್ ಅವ್ರು ಪಾಪ ಅವ್ರಿಗೆ ತಮ್ಮ ಯೂಟ್ಯೂಬ್ ಇದು ಮಾಡ್ಕೊಳ್ಳೋ ಸಲ ಇನ್ನೂ ಹಾಕಿ ಸುಳ್ಳು ಹೇಳ್ಬಿಟ್ಟಿರ್ತಾರಲ್ರಿ, ಅಟ್ಟಂತರು ಇಲ್ಲರಿ. ಅಷ್ಟಿದ್ರೆ ಮತ್ತೆ ಇನ್ಕ ಕತಿ ಕೇಳ್ತಿದ್ರೆ ಇನ್ಕ 3-4 ಸಾವಿರ ರೂಪಾಯಿ ಬ್ರೆಜರ್ ತೋತಿದ್ದಿಲ್ಲ, ಹಂಗೇನಿಲ್ಲರಿ, ಐತ್ರಿ ಒಂದು ಲೆವೆಲ್ ಹೇಳಿದ್ನಲ್ರಿ, ಅದೇ ರಿಪೀಟ್ ಮಾಡೋದಾಕೈತಿ, ನಾವು ಖುಷಿ ಆಗಷ್ಟಂತರು ಐತ್ರಿ. ಓಕೆ ಸರ್, ಮಲ್ಲು ಜಮಖಂಡಿ ಅವರ ಮನೆಯಲ್ಲಿದೆ ಹೋಮ್? ಜಮಖಂಡಿ ಆಗೈತ್ರಿ, ಇದ್ರಾಗಿದೆ, ಶಾಂತಿನಗರದಾಗ ಐತ್ರಿ. ಆಮೇಲೆ ನಮ್ಮದು ಶೂಟಿಂಗ್ ಅಂತೇಳಿ ಒಂದು ಮಾಡ್ಕೊಂಡಿರೋ ಒಂದು ಮನೆ, ಅದು ಬಿಜಾಪುರ ರೋಡಿಗೆ. ಅದ್ರದ್ದು ಒಂದು ತಿಳಿಸ್ತೇನೆ ರೀ, ಆದಷ್ಟು ಲಘು ಒಂದು ಅಡ್ರೆಸ್ನ ಅದ್ರದ್ದು ಅಂತೇಳಿ ಒಂದು ಸಪ್ರೇಟ್ ವಿಡಿಯೋನ ಮಾಡೋದು ರೀ. ಅಂದ್ರೆ ಮಂದಿ ಅನುಕೂಲ ಆಗಲಿ, ಯಾರು ಬಂದಿರ್ತಾರಲ್ರಿ, ಸದ್ಯದ ಮಟ್ಟಿಗೆ ಏನೈತಿ ರೀ, ದೇಸ ಸರ್ಕಲ್ದಾಗ ನಿಪ್ಪಾಣಿ ಕಾಂಪ್ಲೆಕ್ಸ್ ಒಳಗೆ ಅಂಗಡಿ ಐತ್ರಿ, ನಮ್ಮ ಶಾಪ್ ನಮ್ಮ ಸ್ವಂತ ಇರ್ತಾನೆ ರೀ. ಯಾರೇ ಬಂದರೂ ಅಲ್ಲಿ ಬಂದ್ರೆ ಅಂದ್ರೆ ಅವ್ ನಮ್ಗೆ ಫೋನ್ ಹಚ್ಕೊಡ್ತಾನೆ, ಊರಾಗ ಇದ್ದೀವಿ ಅಂದ್ರೆ ಹೋಗಿ ಭೇಟಿ ಆಗ್ತೀವಿ ರೀ, ಬೇರೆ ಊರಾಗಿದ್ದೀವಿ ಅಂದ್ರೆ ಮತ್ತೆ ಆಗಂಗಿಲ್ಲ ರೀ ಭೇಟಿ ಆಗಿ, ಹಿಂಗೆ ಮಾಡ್ತೀರ. ಮಲ್ಲು ಜಮಖಂಡಿ ಅವರ ಹೈಟ್? 6 ಐತ್ರಿ, 6 ಫೀಟ್ ಐತ್ರಿ. ಹಾಂ, ಓಕೆ ಸರ್, ಈಗ ಈ ಸೆಗ್ಮೆಂಟ್ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಮೂವಿ, ನಿನ್ನ ಆಕೆ ಮೂವಿ ಮಾಡಿದ್ರಿ, ತುಂಬ ಜನ ಇಷ್ಟಪಟ್ಟರು. ನನ್ನ ಆಕೆ, ಸೊ ಹಾಂ ಸಾರಿ, ಇರಲಿಲ್ಲ ನಡೀತು, ನನ್ನ ಆಕೆ ಮೂವಿ ಮಾಡಿದ್ರಿ, ತುಂಬ ಜನ ಇಷ್ಟಪಟ್ಟರು. ಸೊ ಈಗ ನೆಕ್ಸ್ಟ್ ಏನೇನು ಪ್ಲ್ಯಾನ್ಸ್ ಇದೆ ಫ್ಯೂಚರಲ್ಲಿ, ನಾ ಯಾವ್ಯಾವ ಥರ ಮೂವೀಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನೋಡ್ಬೇಕ್ರಿ, ಏನು ಪ್ಲ್ಯಾನ್ ಅಂತ ಏನಿಲ್ಲರಿ. ನಮ್ದೊಂದು ಹೆಂಗಂತಂದ್ರೆ, ಕೆಲಸ ಕೆಲಸ ಎಲ್ಲ ರೆಡಿ ಮಾಡಿಟ್ಕೊಂಡು ತೇರಿರೆಲ್ಲ ಅಲ್ಲಿ ರೆಡಿ ಮಾಡಿರ್ತೀವಿ. ಇನ್ನೇನು ತರಬೇಕಂದ್ರೆ ಅಟ್ಟ ಅನೌನ್ಸ್ ಮಾಡ್ತೀವಿ ರೀ, ಒಂದೊಂದು 2-3 ತಿಂಗಳು ಇರ್ತವೆ, ಅನೌನ್ಸ್ ಮಾಡಿ ಬಿಡಿ ಎಲ್ಲರೂ ನಮಗೆ. ಸೊ ಮಾಡತ್ತೀವಿ, ಏನೋ ಒಂದು ಗುದ್ದಾಡತ್ತೀವಿ, ಪರ್ಫೆಕ್ಟ್ ರೆಡಿಯಾಗಿ ಬರ್ತೈತಿ. ಮುಂದೆ ನಿಮ್ಗೆಲ್ಲರಿಗೆ ಕಾಣಂಗೆ ಚಲೋ ಆಗ್ತೈತಿ, ಖುಷಿ ಪಡಿಸ್ತೈತಿ ಅನ್ನೋದು ಗೊತ್ತ ಯಾವಾಗ ಆಗ್ತೈತಲ್ಲ ಅವಾಗ ಅದನ್ನು ಅನೌನ್ಸ್ ಮಾಡ್ತೈತಿ ರೀ. ನನ್ನ ಆಯ್ಕೆ ಸಿನಿಮಾದೇನೈತಿ ರೀ, ಏನು ನಾವು ಅಂದ್ಕೊಂಡಿದ್ವಿ ಅಂದ್ಕೊಂಡಿರಲಿಲ್ಲ ಅಂದ್ಕೊಡ್ರಿ, ಆ ಲೆವೆಲ್ಗೆ ಜನ ರೆಸ್ಪಾನ್ಸ್ ಮಾಡ್ಯಾರ, ಪ್ರೀತಿ ಅಭಿಮಾನ ಕೊಟ್ಟಾರೆ. ಪ್ರೂವ್ ಮಾಡಿದ್ದೇನಂತಂದ್ರೆ ಚಲೋ ಕೆಲಸ ಮಾಡಿದ್ರೆ ಕೈ ಹಿಡಿತಾರೆ ಜನ ಅನ್ನಕ್ಕೆ. ನಮ್ದೊಂದು ಸಿನಿಮಾ ರೀ, ಅದ್ರಾಗ ಮಿಸ್ಟೇಕ್ಗಳು ನೋಡ್ರೆ 108 ಯಾಕೆ 1000 ಮಿಸ್ಟೇಕ್ಗಳಿದಾವೆ ನಿಮ್ಮ ಮೊಬೈಲ್ದಾಗ ಮಾಡಿರೋಂಥದ್ದು. ಸೊ ಅದನ್ನೆಲ್ಲನೂ ತೆಗೆದು ಫೈನಲಿ ಒಂದು ಫೀಲ್ ಕನೆಕ್ಟ್ ಆಗಿ ನಮ್ಮ ಕಡೆಯವ್ರು ಒಂದು ಸಿನಿಮಾ ಮಾಡಿದ್ದಕ್ಕೆ ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ಜನ ಕೈ ಹಿಡಿದ. ನಾ 100 ದಿನ ತೊಗೊಂಡೋಗ್ಯಾರಂದ್ರೆ ನಗರಿಲ್ಲರಿ, ನಾವು ಅಂದ್ಕೊಂಡಿರಲಿಲ್ಲ. ಸೊ ಭಾಳ ಖುಷಿ ಐತೆ ರೀ, ಅದ್ರ ಪುರತಕ್ಕ ಎಲ್ಲರ ಪಾದಕ್ಕೆ ಇಲ್ಲಿದ ಒಂದು ದೊಡ್ಡ ನಮಸ್ಕಾರ. ನಾನು ಈ ಸಿನಿಮಾಕ್ಕೆ ಮುಖ್ಯವಾಗಿ ನನ್ನ ಬಳಗ ಭಾಳ ಸಪೋರ್ಟ್ ಮಾಡೈತೆ ರೀ, ಒಂದೊಂದು ಹೆಜ್ಜೆಗೂ ನಮ್ಮ ಆನಂದ, ನಮ್ಮ ವಿಶಾಲ, ನಮ್ಮ ಸಂತು, ಆಮೇಲೆ ನಮ್ಮ ದಾನು, ಆಮೇಲೆ ಪರಾಗ, ಭೀಮ, ಆಮೇಲೆ ಇನ್ನೊಬ್ಬರು ವಿಶಾಲ, ವಿಜಯ, ಇನ್ನು ಅಲ್ಲಿ ಜನ ನಮ್ಮ ಟೀಮ್ ಅಲ್ಲಿ ಜಮಖಂಡಿಯಿಂದ, ಆಮೇಲೆ ಸುರೇಶ ಅಣ್ಣ ಹುಬ್ಬಳ್ಳಿ ಅವ, ಆಮೇಲೆ ಬೆಂಗಳೂರಿಗೆ ಬಂದ ಸಿನಿಮಾ ಮೇನ್ ಪೂರ ದಂಡಿಗೆ ಆಗಕ್ಕೆ ಕಾರಣ ಆಗದಂತವ್ರು ಉಮೇಶ್, ನಮ್ಮ ಉಮೇಶ್ ಸರ್ ಅವರು, ಆಮೇಲೆ ಸಂಗಮೇಶ್ ಅವರು, ಆಮೇಲೆ ಓಂಕಾರ್ ಅವರು, ಶಂಕರ್ ಅವರು, ಟೋಟಲಿ ಇಲ್ಲೊಂದು ತಂಡ ರೀ, ಅಲ್ಲೊಂದು ತಂಡ. ಇಲ್ಲಿ ಬಂದಿವಿ ಅಂತಂದ್ರೆ ಟೋಟಲಿ ಅದನ್ನೆಲ್ಲ ಹೆಂಗೆ ರೆಡಿ ಮಾಡ್ಕೊಂಡು ಬಂದಿದ್ದು ಅಂತಂದ್ರೆ, ಜಸ್ಟ್ ಒಂದು ರಫ್ ಎಡಿಟ್ ಮಾಡಿ ಹಿಂಗೆ ರೀ ಅಂತೇಳಿ ಉಮೇಶ್ ಸರ್ ತೋರ್ಸಕ್ಕೆ ನೋಡ್ಕೊಡ್ರಿ ಹಿಂಗೆ ಅಂತೇಳಿ. ನಾವು ಅವ್ರು ಹೆಂಗೆ ಆಗಿಬಿಟ್ಟು ಅಂದ್ರೆ ಒಂಥರ ಅಂತಂಬ್ರದಂಗೆ ಆಗಿಬಿಟ್ಟು, ಏನೋ ಒಂದು ಡಿಸ್ಕಸ್ ಮಾಡೋದಾಗಿರಲಿ ಏನೋ ಆಗಿರಲಿ, ಅವ್ರಿಗೆ ಏನೇ ಇದ್ದರೂ ನನಗೆ ಫೋನ್ ಹಚ್ಚಿರ್ತಾರೆ, ನಾ ಏನೇ ಇದ್ದರೂ ಅವ್ರಿಗೆ ಹಚ್ಚಿರ್ತೀನಿ. ಸೊ ಸಿನಿಮಾ ಹಿಂಗೆ ತೊಗೊಂಬಂದಾಗ ಹಿಂಗೆ ನೋಡಿದಾಗ ಅವರೇ ಅಂದಿದ್ದು ಮೇನ್ ಅದ, ಇದು ಥಿಯೇಟ್ರಿಗೆ ಹಾಕ್ಕೊಂಡ್ರಿ ಚಲೋ ಆಗ್ತೈತಿ, ಒಂದು ಹೊಸ ಪ್ರಯತ್ನ ಆಗ್ತೈತಿ, ಚಲೋ ಕನೆಕ್ಟ್ ಆಗೈತಿ ಅಂತ ತಂದರು. ನಾನು
ಜಾಸ್ತಿ ಅವ್ರ ಮೇಲೆ ಭಾರ ಹಾಕಿ ಹೂ ಅಂದ್ಬಿಟ್ಟಿದ್ದ ಅದು ಯಾಕೆ ಯೂಟ್ಯೂಬ್ ಅಂತ ಮಾಡಿದ್ರೆ ಅದು ಇನ್ನು ಸುಮ್ಮನೆ ತೊಗೊಂಡೋಗಿ ಕೇಳ್ರಿ ಅಂತ ಹಾಕೋದು ಯಾರು ಏನ್ರಿ ಅಂದ್ರೆ ಅಸಹ್ಯ. ನಮ್ದೇನ ಚಲೋ ಮಾಡಿದ್ರು ಮಾಡಿದೆ ಅಂತ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂದ್ರು ಹಿಂಗ್ಯಾಕೆ ಮಾಡಾಕೋದೆ ಅಂತ ಅನ್ಸೋ ಬರೋಣ ನಂದು. ಬಟ್ ನಮಗೆ ಗೊತ್ತಿಲ್ಲ ಆಟ್ ಚಲೋ ಆಗಿದ್ದು ಅವ್ರಿಗೆ ಗೊತ್ತಾಗ್ಬಿಟ್ಟತಿ ಅವ್ರಿಗೆ ಜಜ್ಮೆಂಟ್ ಅದು ನನಗೆ. ಈಗಾದರೂ ಶಾಕ್ ಅನಿಸುತ್ತೆ ಅವಾಗ ಅವ್ರು ಹೆಂಗೆ ಜಜ್ಮೆಂಟ್ ತೊಗೊಂಡ್ರೆ ಅಂತೇಳಿ. ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದೇ ಥಿಯೇಟರ್ ಮಾಡಿ ನೋಡಿದ್ರೆ ಅಲ್ಲೇ ಲೋಕಲ್ ಅಂತೇಳಿ ಹಂಗೆ ಫಿಕ್ಸ್ ಆಗಿದ್ವಿ. ಬಾಡ ಇದು ಗ್ಯಾರಂಟಿ ನೋಡಿರ್ಬೇಕಾದ್ರೆ ವರ್ಕೌಟ್ ಆಗ್ತಿತ್ತು ಅಂತಂದ್ರೆ. ಸೊ ಅವ್ರ ಕೈ ಹಿಡ್ಕೊಂಡು ಹೊಂಟ್ವಿ. ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್. ನಮಗೇನು ಗೊತ್ತಿರಲಿಲ್ಲ, ಮ್ಯೂಸಿಕ್ದು ಗೊತ್ತಿರಲಿಲ್ಲ, ಏನೇನು ಸಿನಿಮಾದ ಗಂಧ ಗಾಳಿ ಗೊತ್ತಿರಲಿಲ್ಲ, ಅದು ಸೆನ್ಸರ್ದು ಗೊತ್ತಿರಲಿಲ್ಲ. ಕೇಳಿದ ಕಿವಿ ಕೇಳಿದ ಮಾತುಗಳೇನಿರ್ತಾವೆ ಅಟ್ಟ ಸತ್ಯ ಅನ್ಕೊಂಡಿರ್ತೀವಿ ನಾವು. ಅನ್ಕೊಂಡಿರ್ತೀವಿ ಅಲ್ಲಿದ್ದಾಗ ಒಂದು ಸಿನಿಮಾ ಮಾಡ್ತೀವಿ ನಾವು, ಸ್ಕ್ರೀನ್ ಮೇಲೆ ಕಂಡಿದ್ದು ಅನ್ಕೊಂಡಿರ್ತೀವಿ, ಆ ಸ್ಕ್ರೀನ್ ಮೇಲೆ ಕಾಣಬೇಕಂದ್ರೆ ಹಿಂದೆ ಭಾಳ ದೊಡ್ಡ ಕಥೆ ಐತಿ, ಅದೆಲ್ಲ ಗೊತ್ತಿರಲಿಲ್ಲ. ಅದೆಲ್ಲ ಗೊತ್ತು ಮಾಡಿಕೊಟ್ರು. ದೊಡ್ಡ ಥ್ಯಾಂಕ್ಸ್ ನಮ್ಮ ಉಮೇಶ್ ಸರ್ಗೆ. ಆಮೇಲೆ ಓವರ್ ಆಲ್ ರೀ ಮತ್ತೆ ಯಾರು ಬಿಟ್ಟು ನಾನು ಮತ್ತೆ ಯಾರಿಲ್ಲ. ಹಾಂ, ಓವರ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ರೀ. ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿರಿ. ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ಸಪೋರ್ಟ್ ಮಾಡೈತಿ. ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಈ ಋಣ ಏನೈತಿ ನನಗೆ ತೀರ್ಸೋಕೆ ಆಗುತ್ತೆ ಅಂತ ಏನಾದರೂ ಇದ್ರೆ ಇನ್ನೊಂದು ಏನಾರ ಚಲೋ ಅಂತ ಮಾಡಿ ಮತ್ತೆ ನಿಮ್ಮ ಮನಸ್ಸು ಗೆಲ್ಬೇಕು. ಅದು ಬಿಟ್ಟರೆ ಬಾಕಿ ಏನಿಲ್ಲ. ಆ ಪ್ರಯತ್ನದೊಳಗೆ ನಾವು ಸತತವಾಗಿ ಕೆಲಸ ಮಾಡ್ತಾನೆ ಇರ್ತೀವಿ ರೀ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಆಮೇಲೆ ನಮ್ಮ ಕರೆದು ಇಂಟರ್ವ್ಯೂ ಮಾಡಿದಕ್ಕೆ ಕರ್ನಾಟಕ ಟಿವಿ ಚಾನಲ್ಗೆ ಧನ್ಯವಾದ. ಭಾಳ ಖುಷಿ ಆಯ್ತು ರೀ. ಇನ್ನೂ ಎಂಥ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ನಿಮ್ಮ ಚಾನಲಿಂದ. ಥ್ಯಾಂಕ್ ಯು ಸರ್. ಇನ್ನೊಂದು 5 ಮಿನಿಟ್ಸ್ ಜಸ್ಟ್. ಸೊ ನೀವು ಇವಾಗ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀರಾ, 15 ಮಿನಿಟ್ಸ್ ವೀಡಿಯೋಸ್ ಇರುತ್ತೆ, 20 ಮಿನಿಟ್ಸ್ ಇರುತ್ತೆ, ಒಂದೊಂದು ವೀಡಿಯೋ ಒಂದೊಂದು ಲೆಂತ್ ಇರುತ್ತೆ. ವ್ಯೂವರ್ಸ್ಗೇನು ಅಷ್ಟೇ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀರಾ, ನೋಡ್ತಾರೆ. ಸೊ ಅದ್ರ ಹಿಂದೆ ನೀವು ಎಷ್ಟು ಅವರ್ ತೊಗೋತೀರಾ, ಒಂದು ವೀಡಿಯೋಗೆ ಎಷ್ಟೊತ್ತಾಗುತ್ತೆ, ಎಷ್ಟೆಲ್ಲ ಎಫರ್ಟ್ ಇರುತ್ತೆ? ಮೊದಲು ಲಘು ಆಗ್ತೈತೆ ರೀ. ಒಂದು ಎಂಗಲ್ ಇಟ್ಬಿಡ್ತಿದ್ವಿ, ಪಟ ಪಟ ಶೂಟ್ ಮಾಡ್ಕೊಂಡು ಪಟ ಪಟ ಮಾತಾಡ್ಕೊಂಡು ಹೊಂಟುಬಿಡ್ತೀವಿ. ಈಗ ಹೆಂಗಾಗೈತೆ ರೀ, ಕ್ಲೋಸಪ್ ಇಡ್ಬೇಕು, ಆಮೇಲೆ ಸ್ವಲ್ಪ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಕ್ವಾಲಿಟಿ ಇಂಪ್ರೂವ್ ಮಾಡೋಕೆ, ಮೇಕಿಂಗ್ ಚಲೋ ಮಾಡೋಕೆ ಟ್ರೈ ಮಾಡ್ತೀವಿ. ಹಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ ರೀ. ಪೂರ ಎಡಿಟ್ ಮಾಡೋಕೆ ಒಂದು ದಿನ ಹಿಡಿತೈತೆ ರೀ. ಮೊದಲೆಲ್ಲ ಮೂರು ಹಾಂ ಏನು ಬೆಳತನ ಆಗ್ತೈತೆ ರೀ, ಒಂದ್ಸಲ ನೆಚ್ಚಿಗೆ ನಾನು ಆಕ್ರಮಣ ಆಗ್ತೈತಿ. ಹಂಗಾಗಿ ವಾರಕ್ಕೆ ಒಂದೇ ಮಾಡ್ಕೊಂಡಿವ್ರಿ. ಮೊದಲೆಲ್ಲ ವಾರಕ್ಕೆ ಎರಡು ವಿಡಿಯೋ ಆಗ್ತೈತೆ. ಈ ಸಿನಿಮಾ ಆದಮೇಲೆ ವಾರ ಸಿನಿಮಾ ಸ್ಟಾರ್ಟ್ ಆಡೋದು ಆದಮೇಲೆ ವಾರಕ್ಕೆ ಒಂದೇ ಮಾಡ್ಕೊಂಡಿವ್ರಿ. ಅಂದ್ರೆ ಹೊಸದೇನ್ರೆ ಸಿನಿಮಾಗಿನ ಮಕ್ಕಳು ಯಾಕೆ ಹಾಕತ್ತಿದ್ವಿ ಅಂದ್ರೆ ನಮಗೆ ಕೆಲವೊಂದಿಷ್ಟು ಮನಸ್ಸಿಗೆ ಮುಟ್ಟುವಂಥ ಕೆಲವೊಂದಿಷ್ಟು ನಮ್ಮ ತಲೆಗೆ ಇರ್ತಾವೆ ಪ್ರಾಜೆಕ್ಟ್ಗಳು, ಅವು ಮಾಡ್ಬೇಕಂತಿರೋದು. ವಾರಕ್ಕೆ ಎರಡು ಮಾಡ್ಕೊಂತ ಮಾಡೋಕ್ಕಾಗಂಗಿಲ್ಲ. ಸೊ ವಾರಕ್ಕೊಂದು ಇದನ್ನು ಮಾಡ್ಕೊಂತ ಅಂತವೇನ್ರ ಪ್ರಯತ್ನ ಮಾಡ್ಕೊತಿರ್ತೀವಿ ರೀ. ಅನಿಸ್ತತ್ತೆ ರೀ, ಕೆಲಸ ಮಾತ್ರ ಭಾಳ ಬೆಳಿತೈತಿ. ಸ್ಕ್ರೀನ್ ಮೇಲೆ ನೋಡಿದ್ದಕ್ಕೆ ಸ್ಕ್ರೀನಿಂದ ಇರೋ ಎಫರ್ಟ್ ಭಾಳ ಇರ್ತದೆ. ಸರ್, ಈಗ ನೀವು ತುಂಬ ಫೇಮಸ್ ಆಗಿದ್ದೀರಾ, ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಇದೆ. ಸೊ ನಿಮ್ಮ ಲೈಫ್ ಗೋಲ್ ಏನು, ಇವಾಗ ಫ್ಯೂಚರಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಏನು ಇದೇ ರೀ, ವಿಡಿಯೋ ಗಿಡಿಯೋ ಮಾಡ್ಕೊತ ಒಂದು 4 ಮಂದಿ ಖುಷಿ ಪಡಿಸೋಂತ ನಾವು ಅದ್ರಾಗ ಖುಷಿ ಕಾಣ್ಕೊಂತಿರ್ಬೇಕು ಅನ್ನೋದೈತೆ ರೀ. ಫೇಮಸ್ ಅಂತ ಏನು ಹಂಗೆ ಹೇಳ್ಕೊಳಂಗೆ ಇನ್ನೇನು ಫೇಮಸ್ ಆಗಿಲ್ಲ ರೀ. ನಡೆದೈತೆ ರೀ, ಸಣ್ಣಗೆ ನಡೆದೈತೆ ರೀ ಗಾಡಿ. ಸೊ ಮೂವೀಸ್ ಇನ್ನ ಜಾಸ್ತಿ ಮಾಡ್ತೀರಾ? ಹಾಂ ಮಾಡ್ಬೇಕು ರೀ. ಮತ್ತೆ ಇಟ್ಟೆಲ್ಲ ಬರೀ ಸಣ್ಣ ಪುಟ್ಟ ಕೆಲಸಕ್ಕನ್ನ ಮಂದಿ ನಮ್ಗೆ ಆ ಲೆವೆಲ್ಗೆ ತೊಗೊಂಡೆಲ್ಲ ಚಲೋ ಪ್ರೀತಿ ಕೊಟ್ಟಾರ. ಮತ್ತೆ ಈಗ ಅದು ಉಳಿಸ್ಕೊಳ್ಳೋ ಸಲಾಗಿ ನಾವು ಹೊಸ ಹೊಸ ಪ್ರಯತ್ನ ಮಾಡ್ಬೇಕು. ಬಟ್ ಇನ್ನು ಮಾಡೋದು ಏನು ಇರ್ತೈತೆ ರೀ, ಈಗೇನು ಮಾಡ್ಕೊತ ಬಂದಿರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಒಂದು ತೂಕ ಜಾಸ್ತಿ ಮಾಡಿರ್ತೀವಿ ಅಷ್ಟೇ. ನಿಮ್ಮ ಕೆಲಸದ ವಿಷಯದೊಳಗೆ ಚಲೋ ಅವ್ರಿಗೆ ಇಷ್ಟ ಆಗೋಂಗೆ ಮಾಡ್ಬೇಕು ಅನ್ನೋದೈತಿ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನಿಮ್ಗೆ ಯಾವ ಹೀರೋ ತುಂಬ ಇಷ್ಟ ಆ್ಯಂಡ್ ಯಾರನ್ನ ಜಾಸ್ತಿ ಫಾಲೋ ಮಾಡ್ತೀರಾ? ಸುದೀಪ್ ಸರ್ ಅಂದರೆ ಇಷ್ಟ ರೀ ನಮಗೆ ಭಾಳ. ಅವ್ರದ್ದು ಯಾವ ಮೂವಿ ತುಂಬ ಇಷ್ಟ ಸರ್? ಕಿಚ್ಚ 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 ಮೂವಿನ ಹುಚ್ಚ ಮೂವಿ ಹುಚ್ಚ ಹುಚ್ಚ ಸರ್ ಹುಚ್ಚ ಹುಚ್ಚ ಮೂವಿ. ಓಕೆ, ನೀವು ಯಾವುದಾದ್ರೂ ನಮ್ಮ ಸ್ಯಾಂಡಲ್ವುಡ್ ಮೂವಿ ರೀಮೇಡ್ ಮಾಡಿದ್ರೆ ಯಾವ್ದು ಮಾಡಕ್ಕೆ ಇಷ್ಟಪಡ್ತೀರಾ? ಅಯ್ಯೋ ಭಾಳ ಅದಾವಲ್ರಿ, ಎಲ್ಲ ಬಾರಿನ ಅದಾವ್ರಿ ಸಿನಿಮಾ. ಹಾಂ, ನಿಮ್ದು ಒಂದು ಯಾವ್ದಾದ್ರು ಫೇವ್ರೆಟ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಅಂತ? ನಾವು ಅವ್ರ ಲೆವೆಲ್ಗೆ ಏನಿಲ್ಲ ರೀ, ಹಂಗೇನಿಲ್ಲ. ನಮ್ದೇನು ತಿಟ್ಟ ಸಣ್ಣ ಗುಬ್ಬಿ ಗುಡ್ನಾಗೆ ಚಂದ ಐತಿ. ಹಂಗೆ ಅವ್ರನ್ನೆಲ್ಲ ಇದನ್ನ ಮಾಡಿ ನಮ್ದೇನು ಗೊತ್ತಿಲ್ಲ ರೀ. ನಾವೇನೇ ಮಾಡ್ರಿ ನಮ್ದ್ರಾಗ ಏನೈತಲ್ಲ ರೀ, ಅಷ್ಟ್ರಾಗ ಮಾಡ್ಕೊಂತ ಮಾಡ್ತೀವ್ರಿ, ಮನಸ್ಸು ಗೆಲ್ತೀವಿ. ಆ್ಯಕ್ಷನ್ ಗೀಕ್ಷನ್ ಅದು ಎಲ್ಲಿ ನಮ್ಗೆ ಜಮಾಸ್ತೈತೆ ರೀ. ಈಗ ನಿಮ್ಮ ನೆಕ್ಸ್ಟ್ ಮೂವಿ ಪ್ಲ್ಯಾನ್ ಆಗಿದೆಯಾ ಸರ್? ಅದೇ ಹೇಳಿದ್ದಲ್ರಿ, ಎಲ್ಲ ರೆಡಿ ಮಾಡ್ಕೊಂಡು ಹೇಳ್ಬಿಡ್ತೀವಿ ರೀ. ಅದು ಏನು ಮಾಡಿ ಪರ್ಫೆಕ್ಟ್ ಎಲ್ಲ ಆಗಿರ್ತೈತಲ್ರಿ. ಒಂದ್ಸಲ ಅನೌನ್ಸ್ ಮಾಡ್ತಂದ್ರೆ ವಾರ ವಾರ ಅನೌನ್ಸ್ ಮಾಡ್ಕೊತಿದ್ ಬಿಡುದು, ಒಂದ್ ತಿಂಗಳು 2 ತಿಂಗಳು ಬಂದ್ಬಿಡ್ಬೇಕು ಹೆಂಗ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಏನಾದ್ರು ಹೇಳೋದಾದ್ರೆ ಹೇಳ್ಬೋದು. ಥ್ಯಾಂಕ್ಸ್ ರೀ. ಏನಿಲ್ಲ ರೀ, ಸಪೋರ್ಟ್ ಅಂದ್ರೆ ಎಲ್ಲರಿಗೂ ಹೋಯ್ತು ರೀ, ಕೇಳ್ಕೊಳ್ಳೋ ಹಂಗೇನಿಲ್ಲ. ಭಾಳ ಸಪೋರ್ಟ್ ಮಾಡ್ಯಾರಿ ಹೊಸ ಹೊಸ ಕಲಾವಿದರಿಗೆ, ಹೊಸ ಹೊಸ ಪ್ರಯತ್ನ ಮಾಡೋರಿಗೆ, ಎಲ್ರಿಗೂ ಸಪೋರ್ಟ್ ಮಾಡ್ರಿ. ಎಲ್ರಿಗೂ ಒಳ್ಳೇದಾಗಲ್ರಿ. ಥ್ಯಾಂಕ್ಸ್ ರೀ ಕರ್ಸಿದ್ದು. ಓಕೆ ಸರ್, ನೀವು ನಿಮ್ಮ ಲೈಫಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಾದ್ರೆ ಅಥವಾ ಸಾರಿ ಹೇಳೋದಾದ್ರೆ ಹೇಳ್ಬೋದು? ಥ್ಯಾಂಕ್ಸ್ ಸಾರಿ ರೀ. ಹಾಂ, ನಮ್ಮ ಅವ್ಗೆ ರೀ, ನಮ್ಮ ಅವ್ಗ ಒಂದು ಥ್ಯಾಂಕ್ಸ್ ಹೇಳ್ತಾನೆ. ಹುಟ್ಟಿಸಿದ್ಕೆ ಹುಟ್ಟಿಸಿದ್ಮೇಲೆ ಎಲ್ಲರೂ ಕಾಟ ಕೊಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಸಾರಿ ಹೇಳ್ತೇನೆ ಅಷ್ಟೇ. ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.